ಎತ್ತುಗಳು ಇಲ್ಲದ ಹಿನ್ನೆಲೆ ಮೊಪೆಡ್ ಮೂಲಕ ರೈತರೊಬ್ಬರು ಭೂಮಿ ಹದ ಮಾಡಿರುವ ಘಟನೆ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಕೊರಡ ಕೇರಾದಲ್ಲಿ ನಡೆದಿದೆ. ಇನ್ನು ಯಮನೂರಪ್ಪ ಹಡಪದ ಎಂಬ ರೈತ ಎಕ್ಸೆಲ್ ಸೂಪರ್ ಗಾಡಿಯ ಮೂಲಕ ಎರಡು ಕುಂಟಿಯನ್ನು ಹೊಡೆದು 2 ಎಕರೆ ಭೂಮಿಯನ್ನು ಹದ ಮಾಡಿದ್ದಾರೆ. ಅಲ್ಲದೆ ಇಷ್ಟೇ ಭೂಮಿಗೆ ಎತ್ತುಗಳ ಮೂಲಕ ಎಡೆಕುಂಟೆ ಹೊಡೆಯಲು 2,000 ಬೇಕಾಗುತ್ತೆ. ಆದರೆ ಈಗ ಮೊಪೆಡ್ ಮೂಲಕ ಭೂಮಿ ಹದ ಮಾಡಲಾಗಿದ್ದು ಅದಕ್ಕೆ 350 ರೂಪಾಯಿ ಪೆಟ್ರೋಲ್ ಖರ್ಚಾಗಿದೆ. ಈಗ ಮಳೆಯಾಗಿದ್ದರಿಂದ ಕಡಿಮೆ ದರದಲ್ಲಿ ಕೃಷಿ ಚಟುವಟಿಕೆಯನ್ನು ರೈತರು ನಡೆಸುತ್ತಿದ್ದಾರೆ. ನಟ ಪ್ರಜ್ವಲ್ ದೇವರಾಜ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವ ವಿಚಾರಕ್ಕೆ ಫೋಟೋ ವೈರಲ್ಗೆ ಕುಟುಂಬಸ್ಥರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಟ ಪ್ರಜ್ವಲ್ ದೇವರಾಜ್ ಕ್ಷೇಮವಾಗಿದ್ದಾರೆ, ಅವರ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವದಂತಿಗಳನ್ನು ಹಬ್ಬಿಸಲಾಗಿದೆ. ಪ್ರಜ್ವಲ್ ದೇವರಾಜ್ ಅವರ ಫೋಟೋಗಳನ್ನು ದುರ್ಬಳಕೆ ಮಾಡಲಾಗಿದೆ ಅಂತ ಕುಟುಂಬಸ್ಥರು ಈ ಬಗ್ಗೆ ಕಾನೂನು ಸಲಹೆ ಪಡೆದು ದೂರನ್ನು ನೀಡಲು ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಪ್ರೋತ್ಸಾಹಿಸುವ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಸರ್ಕಾರ ಇದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪವನ್ನು ಮಾಡಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ಕ್ಯಾಬಿನೆಟ್ನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಸಿಎಂ ಕಳ್ಕೊಂಡಿದ್ದಾರೆ. 14 ಅಕೌಂಟ್ಗಳ ಮೂಲಕ ಬೇರೆ ಬೇರೆ ಕಡೆ ದುಡ್ಡು ಹೋಗ್ತಾ ಇದ್ದು ಇದರಿಂದ ಹಣ ಲೂಟಿ ಆಗ್ತಿದೆ. ಇನ್ನು ಮೀಸಲಾತಿ ವಿಚಾರದಲ್ಲೂ ಕಾಂಗ್ರೆಸ್ ಯಾವುದೇ ದಿಟ್ಟ ಕ್ರಮವನ್ನು ಕೈಗೊಂಡಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬೊಮ್ಮಾಯಿ ಕಿಡಿಕಾರಿದ್ದರು. ಟಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಅನ್ಯ ರಾಜ್ಯದ ಚಾಲಕರ ನೇಮಕ ಕುರಿತಂತೆ ಸಿಎಂ ಹಾಗೂ ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಟ್ವೀಟ್ ವಾರ್ ಜೋರಾಗಿ ನಡೀತಾ ಇದೆ. ಅಶೋಕ್ ಟ್ವೀಟ್ಗೆ ಸಿಎಂ ಪ್ರತಿಕ್ರಿಯೆ ನೀಡಿರುವ ವಿಚಾರಕ್ಕೆ ಅಶೋಕ್ ಮತ್ತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ಟ್ವೀಟ್ ನಾಚಿಕೆಗೇಡಿತನದ ಪರಮಾವಧಿಯೋ ಅಥವಾ ನಾನಿನ್ನು ಸಿಎಂ ಕುರ್ಚಿಯಲ್ಲಿ ಕೂತಿದ್ದೀನಿ ಅಂತ ತೋರಿಸೋ ಅನಿವಾರ್ಯತೆಯೋ? ನಿಮ್ಮ ರೀತಿಯ ಅಹಂಕಾರದ ಮಾತುಗಳು ನನಗೆ ಬರೋದಿಲ್ಲ. ಆದರೆ ಜೂನ್ 4ರಂದು ಯಾರು ಯಾರಿಗೆ ದೊಣ್ಣೆ ಕೊಟ್ಟು ಹೊಡೆಸ್ಕೊಳ್ತಾರೆ ನೋಡೋಣ ಅಂತ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಕೇರಳದಲ್ಲಿ ಯಾಗ ಮಾಡಿಸಿದ್ದಾರೆ ಎಂಬ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದು, ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು ಅಥವಾ ಸರ್ಕಾರ ರಚಿಸೋದು ಅಂತಾದ್ರೆ ಬಹಳ ಜನರು ಯಾಗ ಮಾಡಿಕೊಂಡೇ ಇರ್ತಿದ್ರು. ಇವಾಗ ಯಾಗದ ಬಗ್ಗೆ ಡಿಸಿಎಂ ಶಿವಕುಮಾರ್ ಮಾತನಾಡಿದ್ದಾರೆ, ಅವರ ಮಾತುಗಳನ್ನು ಗೌರವಿಸಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ತಮ್ಮ ತವರು ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಲಿದ್ದಾರೆ. ಖಾಸಗಿ ಹಾಗೂ ಸ್ಥಳೀಯ ಕಾರ್ಯಕ್ರಮದ ನಿಮಿತ್ತ ಕನಕಪುರಕ್ಕೆ ಭೇಟಿ ನೀಡುತ್ತಾ ಇದ್ದು ಬೆಳಗ್ಗೆ 9:30ಕ್ಕೆ ಕನಕಪುರಕ್ಕೆ ಹೋಗಿದ್ದಾರೆ. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಮೊದಲ ಬಾರಿಗೆ ತವರಿಗೆ ಭೇಟಿ ಕೊಡ್ತಿರೋದು. ಚುನಾವಣಾ ಆಯೋಗದ ಅಧಿಕಾರಿಗಳ ಮೇಲೆ ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ ಪಾಟೀಲ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗದಿಂದ ಪ್ರಿಂಟ್ ಆಗಿ ಬಂದಿರುವಂತಹ ಮತದಾರರ ಪಟ್ಟಿ ಗೊಂದಲದ ಗೂಡಾಗಿದೆ. ಮತದಾರರು ಫಾರ್ಮ್ 18ರಲ್ಲಿ ಹೆಸರು ವಿಳಾಸ ತುಂಬಿದ್ದಾರೆ, ಆದರೆ ವಿಳಾಸದಲ್ಲಿ ಕೇವಲ ಯಾದಗಿರಿ ಅಂತ ಅಷ್ಟೇ ಇದೆ. ಬಡಾವಣೆಯ ಹೆಸರುಗಳೇ ಇಲ್ಲ, ನಮೂದಾಗಿಲ್ಲ. ಮತದಾರರ ಪಟ್ಟಿಯಲ್ಲಿ ಬಹಳಷ್ಟು ಗೊಂದಲಗಳಿವೆ ಅಂತ ಅಮರನಾಥ್ ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಇದೀಗ ಕ್ರೈಂ ಲೋಕದ ಪ್ರಮುಖ ಸುದ್ದಿ. ಅಂಜಲಿ ಕೊಲೆ ಪ್ರಕರಣದ ಹಂತಕ ಗಿರೀಶ್ ಅಲಿಯಾಸ್ ವಿಶ್ವನ ಸಿಐಡಿ ಕಸ್ಟಡಿ ಇವತ್ತಿಗೆ ಅಂತ್ಯವಾಗಲಿದೆ. ಇವತ್ತು ಆರೋಪಿಯನ್ನು ಹುಬ್ಬಳ್ಳಿ ನ್ಯಾಯಾಲಯಕ್ಕೆ ಸಿಐಡಿ ಟೀಮ್ ಹಾಜರುಪಡಿಸಲಿದೆ. ಕೊಲೆಗೆ ಬಳಸಿದ ಚಾಕುವನ್ನು ಅಂಜಲಿ ಮನೆ ಬಳಿ ಎಸೆದಾಗಿ ಆರೋಪಿ ಗಿರೀಶ್ ಸುಳ್ಳು ಹೇಳಿದ. ಕೊನೆಗೂ ಕೊಲೆಗೆ ಬಳಸಿದ ಚಾಕುವನ್ನು ದಾವಣಗೆರೆಯಲ್ಲಿ ಪತ್ತೆ ಹಚ್ಚಲಾಗಿದೆ. ಆರೋಪಿ ಗಿರೀಶ್ನನ್ನು ಸಿಐಡಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕಡಿಮೆ ಇದೆ. ಇಷ್ಟಿನ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದ ಪ್ರಧಾನಿ ಮೋದಿ ಕನ್ಯಾಕುಮಾರಿಯಲ್ಲಿ ನಿನ್ನೆ ಸಂಜೆಯಿಂದ 45 ತಾಸುಗಳ ಸುದೀರ್ಘ ಧ್ಯಾನವನ್ನು ಆರಂಭಿಸಿದ್ದಾರೆ. ಮೊದಲು ಕನ್ಯಾಕುಮಾರಿಗೆ ಆಗಮಿಸಿದ ಮೋದಿ ಭಗವತಿ ಅಮ್ಮ ದೇಗುಲದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ತೆರಳಿ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಬಳಿಕ ತಮ್ಮ ಧ್ಯಾನವನ್ನು ಆರಂಭ ಮಾಡಿದ್ದಾರೆ. ಮಣಿಪುರದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಾ ಇರುವಂತಹ ಮಹಾಮಳೆಗೆ ಊರಿಗೂರೇ ಜಲಾವೃತವಾಗಿದೆ. ಎತ್ತ ನೋಡಿದ್ರೂ ನೀರೇ ನೀರು. ಇಂಫಾಲದ ಸುತ್ತಮುತ್ತ ಪ್ರದೇಶಗಳು ಜಲಾವೃತಗೊಂಡಿದ್ದು ಜಲಪ್ರವಾಹದ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ನಗರದ ಕ್ವೈರಂ ಬಂಡ್ ಮಾರುಕಟ್ಟೆ ಸುತ್ತ ಮಳೆಯ ನೀರು ಜಲ ದಿಗ್ಬಂಧನವನ್ನು ಹಾಕಿದೆ. ನಿಂತ ಮಳೆ ನೀರಲ್ಲೇ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡುತ್ತಿದ್ದು ವಾಹನ ಸವಾರರು ಸಾರ್ವಜನಿಕರು ಪರದಾಟವನ್ನು ನಡೆಸಿದ್ದಾರೆ. ದೇಶದ ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿ ವಲಯಕ್ಕೆ ಮುಕ್ತಗೊಳಿಸಿದ ಬಳಿಕ ಅಂತರಿಕ್ಷ ವಲಯದಲ್ಲಿ ಮಹತ್ತರ ಸಾಧನೆಯೊಂದು ನಡೆದಿದೆ. 3D ಪ್ರಿಂಟೆಡ್ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಬಳಸಿ ಅಗ್ನಿಬಾನ್ ಎಂಬ ರಾಕೆಟ್ ಅನ್ನು ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿರುವುದು ವಿಶ್ವದಲ್ಲಿ ಇದೇ ಮೊದಲು. ಶ್ರೀಹರಿಕೋಟದಲ್ಲಿ ಚೆನ್ನೈ ಮೂಲದ ಅಗ್ನಿಕುಲ್ ಕಾಸ್ಟೋಸ್ ಎಂಬ ಕಂಪನಿ ಈ ಸಾಧನೆಯನ್ನು ಮಾಡಿದೆ.
ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಜೂನ್ 9 ನ್ಯೂಯಾರ್ಕ್ ನಾಸೌ ಕೌಂಟಿ ಕ್ರೀಡಾಂಗಣದಲ್ಲಿ ಬಹುನಿರೀಕ್ಷಿತ ಟಿ20 ವಿಶ್ವಕಪ್ ಪಂದ್ಯ ನಡೆಯಲಿದ್ದು ಉಗ್ರರ ಕರಿನೆರಳು ಆವರಿಸಿದೆ. ಆದ್ದರಿಂದ ಹೈವೋಲ್ಟೇಜ್ ಪಂದ್ಯಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.